ಒಳ್ಳೆ ಮಗು ತರ ನಿದ್ದೆ ಮಾಡ್ತಿದ್ದಾಳೆ ನನ್ನ ಹೆಂಡತಿ. ಪಾಪ ಕಣೆ, ನೀನು ಎಷ್ಟೇ ನೋವು ತಿಂದ್ರು ನಗ್ತಾನೆ ಇರ್ತೀಯಲ್ಲ, ಯಾಕೆ ಇಷ್ಟೊಂದು ಒಳ್ಳೆಯವಳು ನೀನು? ಆ ದಿನಗಳೇ ಚೆನ್ನಾಗಿತ್ತಲ್ಲ, ಸ್ವಲ್ಪ ದಿನ ನಿನಗೆ ಪ್ರೀತಿ ಇತ್ತು, ನನಗಿರಲಿಲ್ಲ. ಆದರೆ ಒಟ್ಟಿಗೆ ಇದ್ವಿ, ಆಮೇಲೆ ನನಗೆ ಪ್ರೀತಿ ಇತ್ತು, ನಿನಗಿರಲಿಲ್ಲ. ಈಗ ಒಬ್ರ ಮೇಲೆ ಒಬ್ಬರಿಗೆ ಹೆವಿ ಲವ್ ಆಗಿದೆ, ಆದರೆ ಯಾರನ್ನೂ ಮೆಚ್ಚಕ್ಕೆ ನಾಟಕ ಮಾಡಬೇಕಾಗಿದೆ. ಎಲ್ಲ ಸೊಳ್ಳೆ, ಎಷ್ಟು ಕೊಬ್ಬಿದ್ರೆ ನನ್ನ ಹೆಂಡ್ತಿನೇ ಮುಟ್ತೀಯ? ನಾನೇ ಅವಳನ್ನ ಮುಟ್ಟೋ ಕಷ್ಟಪಡ್ತಾ ಇದ್ದೀನಿ, ಅಂಥದ್ರಲ್ಲಿ ನನಗೆ ಗೊತ್ತು ಕಣೆ, ನೀನು ನನ್ನ ಬಗ್ಗೆನೇ ಕನ್ಸು ಕಾಣ್ತಾ ಇದೀಯ, ಅದಕ್ಕೆ ಹೀಗೆ ನಗ್ತಿದ್ಯಲ್ಲ. ಒಂದೇ ಒಂದ್ಸಲ ನಿನ್ನ ಕೆನ್ನೆ ಸವರಬೇಕು ಅನ್ನಿಸ್ತಾ ಇದೆ, ಪ್ಲೀಸ್ ಎಚ್ಚರ ಆಗ್ಬಿಡ್ವೆ, ಒಂದೇ ಒಂದ್ಸಲ. ಏನ ಇಷ್ಟು ರಾತ್ರಿಲಿ ದೆವ್ವ ಥರ ಎದ್ದು ಕೂತಿದ್ಯಲ್ಲ, ಏನಾಗಿದೆ ನಿನಗೆ? ನಾನು ಎದ್ದಿದ್ದಲ್ಲ, ನೀವೇ ಎಬ್ಸಿದ್ದು. ನಾನಾ? ಏಯ್, ನಿನ್ನ ತಲೆ ಕೆಡಿದೆಯಾ ನಿನಗೆ? ನಾನೇ ಎದ್ದೇಳಿಸ್ಲಿ ನಿನ್ನ?
ಮತ್ತೀಗ್ತಾನೆ ನನ್ನ ಕೆನ್ನೆ ಮುಟ್ಟಿದ್ರಿ. ಅದು ನಾನು ಟೈ ನಾನು ಯಾಕೆ ನಿನ್ನ ಕೆನ್ನೆ ಮುಟ್ಲಿ? ನನಗೇನು ಆ ಕರ್ಮ ಇಲ್ಲ. ಮತ್ತು ನನ್ನ ಕೆನ್ನೆ? ಏ ಅದೆಲ್ಲ ಬಿಡು. ಅಷ್ಟು ರಾತ್ರಿಲಿ ಆ ಜಾಗಕ್ಕೆ ಹೋಗಿದ್ಯಲ್ಲ, ಏನ್ ದಬಾಗ್ದೆ? ನಾನೇನು ದಬಾಕಿಲ್ಲ, ಆದರೆ ನನ್ನ ಗಂಡ ಆ ರಾತ್ರಿಲಿ ಹೆಂಡತಿಗೆ ಏನಾದರೂ ಆದರೆ ಅಂತ ಕೇರ್ ಮಾಡಕ್ಕೆ ಬಂದ್ರಲ್ಲ, ಅದನ್ನ ನೋಡಿ ನನಗೆ ಖುಷಿ ಆಯಿತು. ಏಯ್, ನಿನಗೆ ಆಕ್ಸಿಡೆಂಟ್ ಆದಮೇಲೆ ತಲೆಗೇನು ಆಗೋಗಿದೆ, ಏನೇನೋ ಮಾತಾಡ್ತಾ ಇದೆಯಾ? ನಾನು ನಿನ್ನ ಕೇರ್ ಮಾಡಕ್ಕೆ ಬಂದಿರಲಿಲ್ಲಮ್ಮ, ನನಗೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ಆ ಜಾಗಕ್ಕೆ ಹೋಗಿದ್ಯಲ್ಲ, ಏನಾದರೂ ಕ್ಲೂ ಸಿಕ್ತಾ? ನನ್ನನ್ನು ಕೇರ್ ಮಾಡೋ ಅಗತ್ಯ ನಿಮ್ಗಿಲ್ಲ ಅಂದಮೇಲೆ ಕ್ಲೂ ಸಿಕ್ಕ್ರೇನು ಬಿಟ್ರೇನು? ಏಯ್, ನಾನು ಕೇಳಿದಕ್ಕಷ್ಟೇ ಉತ್ತರ ಕೊಡು. ಕ್ಲೂ ಸಿಕ್ತಾ? ಸಿಕ್ಕಿದೆ, ಆದರೆ ಅದನ್ನು ಹೇಳಿದ್ರೆ ನೀವು ನಂಬಲ್ಲ. ಸಾಕ್ಷಿ ಸಮೇತ ತೋರಿಸಿದ ಮೇಲೇ ನಿಮಗೆ ನಂಬಿಕೆ ಬರೋದು. ಅಂದರೆ ನಿನಗೆ ಆಕ್ಸಿಡೆಂಟ್ ಮಾಡಿದ ವೆಹಿಕಲ್ ಯಾವುದು ಅಂತ ಗೊತ್ತಾಯ್ತಾ? ಆ ಮನುಷ್ಯನೇ ಯಾರು ಅಂತ ಗೊತ್ತಾಯಿತು. ವೆಹಿಕಲ್ ಯಾವುದಾದ್ರೇನು? ಅಷ್ಟಕ್ಕೂ ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ಯಾರು ಹಾಂ, ಯಾರು ಮಾಡಿಸಿದ್ದನ್ನ? ಯಾರೋ. ನಿಮ್ಗೆ ಯಾಕೆ? ನನ್ನ ಮನೆಯಿಂದ ಆಚೆ ಕಳಿಸ್ತಿರೋ ನಿಮಗೆ ನನಗೆ ಆಕ್ಸಿಡೆಂಟ್ ಮಾಡಿದವನು ಯಾರಾದ್ರೇನು? ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ನಾನಾ ತಲೆ ಕೆಡಿಸ್ಕೊಳ್ಳೋದಾಗಲೆ? ಚಾನ್ಸೇ ಇಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಮಾಯನ್ ಜೊತೆ ಮದುವೆ ಆಗ್ತಿರೋರು ನೀವು ಇಷ್ಟೊತ್ತಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಅವ್ಳು ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಬೇಜಾರಾಗಲ್ವಾ ಅವಳಿಗೆ? ಏಯ್, ಆಗಲೇ ನೀನು ಅವಳಿಗೆ ಬೇಜಾರಾಗತ್ತೆ, ಮಾಯನಿಗೆ ಬೇಜಾರಾಗಬಾರ್ದು. ನಾನು ಹೋಗ್ತೀನಿ, ಬಿತ್ಕೋ. ಸಾರಿ ಶ್ರಾವಣಿ, ನಾನು ತುಂಬ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀನಿ. ನಿನ್ನ ಎತ್ಕೊಂಬಂದು ನನ್ನ ಪಕ್ಕ ಮಲಗಿಸ್ಕೊಂಡು ಲಾಲಿ ಹಾಡಬೇಕು ಅನಿಸ್ತಾ ಇದೆ. ಆದರೆ ಶ್ರವಣಿ, ನಿಂಬೆ ತುಪ್ಪ ದೀಪ ರೆಡಿ ಮಾಡಿದ್ದೀನಿ, ಇದನ್ನು 9 ದಿನ ಹಚ್ಚು, ನಿನ್ನೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ತಗೋ. ಅಯ್ಯೋ, ತುಳಸಿ ಕಟ್ಟೆಗೆ ಹೂವನೇ ಹಾಕಿಲ್ಲ. ಏ ಕೊಡು, ನಾನು ಹಾಕಿ ಬರ್ತೀನಿ, ನೀನು ಪೂಜೆ ಮಾಡು. ಏ ಶ್ರಾವಣಿ, ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ನಿನ್ನನ್ನು ಯಾರು ಒಳಗೆ ಬಿಟ್ಟಿದ್ದು? ಯಾಕೆ ಮಾಯ, ಪೂಜೆ ಮಾಡಕ್ಕೆ ಬಂದೆ. ಅದೇ ಹೇಗೆ ಬಂದೆ ಅಂತ ಕೇಳ್ತಿರೋದು. ಯಾವುದೇ ಮನೆಗೆ ಹೊರಗಿನವ್ರು ಬಂದರೆ ಎಲ್ಲಿ ಬೇಕಾದರೂ ಎಂಟ್ರಿ ಇರುತ್ತೆ, ಆದರೆ ದೇವ್ರ ಮನೇಲಿ ಎಂಟ್ರಿ ಇರಲ್ಲ, ಅಲ್ಲಿ ಮನೆಯವ್ರು ಮಾತ್ರ ಕಾಲಿಡಬೇಕು.
ನಾನು ಈ ಮನೆಯೊಳೆ ತಾನೆ. ಹಾಗಂತ ನೀನ್ ಅನ್ಕೊಂಡ್ಬಿಟ್ರೆ ಆಗಲ್ಲ, ನೀನು ಮನೆಯೊಳಾಗಿದ್ದೆ ಅಷ್ಟೆ. ಈಗಾಗ್ಲೇ ನಿನ್ಗೂ ತೇಜ್ಗೂ ಡಿವೋರ್ಸ್ ಆಗಿದ್ದೆ, ಅವನಿನ್ನ ರಿಜೆಕ್ಟ್ ಮಾಡಿದಾನೆ. ಆದ್ರೂ ಇಲ್ಲಿ ಬಂದಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಅದು ಸಾಲದು ಅಂತ ದೇವ್ರ ಮನೇಲಿ ಕುತ್ಕೊಂಡಿದ್ಯಾ? ಎದ್ದೇಳೆ. ನಾನು ಎದ್ದೇಳಲ್ಲ, ಈ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಪೂಜೆ ಮಾಡ್ತಿರೋದು. ನಿನ್ನಿಂದ ಒಳ್ಳೇದಾಗಿರೋದ್ ಸಾಕು, ಇನ್ನೂ ಒಳ್ಳೇದು ಮಾಡಿದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ನೋಡು, ನಿನಗೆ ಈ ಮನೆ ಋಣ ಯಾವತ್ತೂ ಮುಗ್ದೋಗಿದೆ. ತೇಜಗೂ ನನಗೂ ಮದ್ವೆ ಫಿಕ್ಸ್ ಆದ್ಮೇಲೂ ನಿನಗೂ ಅವನಿಗೂ ಏನು ಸಂಬಂಧ ಇದೆ ಅಂತ ಇಲ್ಲೇ ಕುತ್ಕೊಂಡಿದ್ಯಾ? ಎದ್ದೇಳೆ. ಬರ್ತೀಯ ಇಲ್ವಾ? ಬರಲ್ಲ. ಪೂಜೆ ಕೂತ್ರೆ ಅರ್ಧಕ್ಕೆ ಎದ್ದೇಳ್ಬಾರ್ದು. ನಾನು ಪೂಜೆ ಮುಗಿಸ್ ನೀನ್ ಪೂಜೆ ಮಾಡಿ ನಮ್ಮ ಮನೆ ಉದ್ಧಾರ ಮಾಡ್ಬೇಕಾಗಿಲ್ಲ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಎದ್ದೇಳೆ. ಎದ್ದೇಳ್ತೀಯ ಇಲ್ವೋ? ಶ್ರವಣಿ, ನೀನ್ ಯಾವುದೇ ಕಾರಣಕ್ಕೂ ಹೇಳೋ ಹಾಗಿಲ್ಲ. ಅಣ್ಣ ಯಾಕೆ ಸುಳ್ಳು ಹೇಳ್ದ? ಅವನ ಕೈಯಲ್ಲಿ ಗಾಯ ಆಗಿದೆ, ಅಂಗಡಿಲಿ ರಕ್ತ ಬಿದ್ದಿತ್ತು. ಅಂದರೆ ಅದು ಅಣ್ಣನ ಕೈ ಗಾಯದ್ದೇನಾ? ಇಲ್ಲ, ಅಣ್ಣ ಯಾಕಲ್ಲಿ ಯೋಚನೆ ಮಾಡಿದಷ್ಟು ಒಂದಕ್ಕೊಂದು ಲಿಂಕ್ ಆಗ್ತಾನೆ ಇದೆ. ಅಂದರೆ ಆ ಮೊಬೈಲ್ ಅಂಗಡಿ ಕಳ್ತನಕ್ಕೂ ಅಣ್ಣನಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಅಣ್ಣ ಯಾಕೆ ಕಳ್ತನ ಮಾಡ್ತಾನೆ? ಅದರಿಂದ ಅವನಿಗೇನು ಲಾಭ? ಅದು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ರಿಪೇರಿ ಆಗ್ತಿರೋ ಫೋನ್ ಕದಿಯೋ ಅಗತ್ಯ ಆದರೆ ಅವನಿಗೇನಿದೆ? ಯಾಕೋ ಅಣ್ಣನ ಹತ್ರ ಸುಳ್ಳು ಹೇಳ್ತೀಯ? ನೀನ್ ಮಾತಾಡ್ತಾ ಇದ್ದಿದ್ದು ಆ ಶ್ರಾವಣಿ ಮೊಬೈಲ್ ಬಗ್ಗೆ ತಾನೆ? ಅಂದ್ರೆ ಆ ಫೋನಲ್ಲಿರೋ ನನ್ನ ಶ್ರಾವಣಿ ನೆನಪುಗಳನ್ನ ಡಿಲೀಟ್ ಮಾಡೋದಕ್ಕೆ ಅಣ್ಣ ಆ ಫೋನ್ ಕದ್ನ? ಇಂಥ ಸಣ್ಣ ವಿಚಾರಕ್ಕೆ ಅವನೇ ಅಷ್ಟೊಂದೆಲ್ಲ ರಿಸ್ಕ್ ತಗೋತಾನೆ? ಇಲ್ಲ, ಇವತ್ತು ಏನಾದರೂ ಆಗಲಿ ಈ ವಿಷಯ ಇತ್ಯರ್ಥ ಆಗಲೇಬೇಕು. ನಾನು ಅಣ್ಣನ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ತೇಜು, ಏನೋ ತುಂಬ ತಲೆ ಕೆಡ್ಸ್ಕೊಂಡು ನಿಂತಿದ್ದೆ, ಏನಾಯ್ತು? ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಣ್ಣ. ನನ್ನ ಬಗ್ಗೆನ? ಏನಪ್ಪ ಅದು? ಅಣ್ಣ, ನೆನ್ನೆ ರಾತ್ರಿ 10 ಗಂಟೆಗೆ ನಮ್ಮ ವಿನೋದನ್ ಮೊಬೈಲ್ ಅಂಗಡಿ ಹತ್ರ ಹೋಗಿದ್ಯಾ? ಮಾಯಾ, ತೆಗಿ ಕೈ, ತೆಗಿ ಕೈ ಎಂದೆ. ಶ್ರವಣಿ, ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಹೇಳಬಾರ್ದು. ನೀನೇ ಪೂಜೆ ಮಾಡಬೇಕು. ಮಾಡು ಪೂಜೆ. ಅತ್ತೆ, ಅವಳು ಯಾರು ಅಂತ ಈ ಮನೆಗೆ ಪೂಜೆ ಮಾಡಬೇಕು? ಯಾಕೆ ಮಾಯಾ?
ನಿನಗೂ ಗೊತ್ತಿಲ್ವಾ ಇವಳು ಯಾರು ಅಂತ? ಶ್ರಾವಣಿ ಈ ಮನೆ ಸೊಸೆ. ಸೊಸೆ ಆಗಿದ್ಲು ಅಷ್ಟೆ, ಆದ್ರೆ ಈಗ ಇವಳು ಹೊರಗಿನವಳು. ಮನೆ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಮಾವ ಒಳಗೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಅಂದ ಮಾತ್ರಕ್ಕೆ ಇವಳು ಫ್ಯಾಮಿಲಿ ಮೆಂಬರ್ ಆಗ್ಬಿಡಲ್ಲ. ಇವಳಿಗೆ ದೇವ್ರ ಮನೆ ಒಳಗೆ ಎಂಟ್ರಿ ಇಲ್ಲ. ಸಾಕು, ಅದನ್ನ ಡಿಸೈಡ್ ಮಾಡೋದು ನೀನಲ್ಲ. ಶ್ರಾವಣಿ ಮನೆ ಸೊಸೆ ಆಗಿದ್ಲು, ಇನ್ ಮುಂದೇನು ಇವಳೇ ಈ ಮನೆ ಸೊಸೆ. ಈ ನಿರ್ಧಾರ ಮಾಡಿರೋದು ನಾವಲ್ಲ, ಆ ದೇವ್ರು. ಶ್ರಾವಣಿಗೆ ಈ ಮನೆಗೆ ಬರೀ ಪೂಜೆ ಮಾಡೋ ಹಕ್ಕಲ್ಲ, ಸೊಸೆ ಆಗಿ ಅವಳಿಗೆಲ್ಲ ಹಕ್ಕು ಇದೆ. ಏನತ್ತೆ ನೀವು, ನಿಮ್ ಮಗನ ಇವಳು ಬೇಡ ಅಂತ ಬಿಟ್ ಬಂದ ಮೇಲೂ ನೀವು ಇವಳನ್ನ ವಹಿಸ್ಕೊಂಡ್ ಬರ್ತೀರಲ್ಲ? ಹೌದು, ಇವತ್ತಲ್ಲ, ಇಡೀ ಜನ್ಮ ಪೂರ್ತಿ ನಾನು ನನ್ನ ಸೊಸೆ ಶ್ರಾವಣಿನೇ ವಹಿಸ್ಕೊಂಡ್ ಬರೋದು. ಅತ್ತೆ ನಿಮಗೆ ಓವರ್ ಅನ್ಸ್ತಾ ಇಲ್ವಾ? ನಾಳೆ ಇವಳು ಮನೆಯಿಂದ ಆಚೆ ಹೋಗಿ ತೇಜು ನನ್ನನ್ ಮದ್ವೆ ಆದ್ಮೇಲೂ ಇದೇ ಮತ್ತೆ ಹೇಳ್ತೀರಾ? ಯಾರಾದ್ರೂ ನಕ್ಬಿಡ್ತಾರಷ್ಟೆ. ಅಂತ ಸಂದರ್ಭ ಯಾವತ್ತೂ ಬರಲ್ಲ, ಒಂದ್ ವೇಳೆ ಬಂದ್ರು ನನ್ ಪಾಲಿಗೆ ಯಾವತ್ತಿದ್ರು ಶ್ರಾವಣಿನೇ ಈ ಮನೆ ಸೊಸೆ. ನೀವಿಬ್ರು ಹಾಗೆ ಅನ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ತೇಜು ಮಾವಂಗ್ ಮಾತು ಕೊಟ್ಟಿದ್ದು ಮರ್ತೋಯ್ತಾತೆ. ದೇವರೇ ಮಾಡಿದ ಸಂಬಂಧದ ಮುಂದೆ ಯಾರ ಮಾತು ಲೆಕ್ಕಕ್ಕೆ ಬರಲ್ಲ. ಶ್ರಾವಣಿ, ನಿನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸುಮ್ಮನೆ ದೀಪ ಹಚ್ಚು. ಅತ್ತೆ ಇವಳು ಯಾವುದೇ ಕಾರಣಕ್ಕೂ ಈ ಮನೆ ದೀಪ ಹಚ್ಚಬಾರ್ದು. ಇವಳು ದೀಪ ಹಚ್ಚಿದ್ರೆ ಈ ಮನೆ ಬೆಂಕಿ ಹತ್ಕೊಳುತ್ತೆ. ಏನ್ ಬೇಕಾದ್ರೂ ಆಗ್ಲಿ, ಅವಳು ಈ ಮನೆ ಸೊಸೆ, ದೀಪ ಹಚ್ಚಬೇಕಾಗಿರೋದು ಅವಳು. ಅವಳು ದೀಪ ಹಚ್ಚೋದ್ರಿಂದ ಬೆಂಕಿ ಹತ್ಕೊಳ್ಳಲ್ಲ, ಈ ಮನೆಗೆ ಬೆಳಕು ಮೂಡತ್ತೆ. ಶ್ರಾವಣಿ, ನೀನೇ ನೋಡ್ತಿದ್ಯಾ, ಭಕ್ತಿಯಿಂದ ದೇವ್ರಿಗೆ ದೀಪ ಹಚ್ಚು. ಈ ಜನ್ಮ ಮಾತ್ರ ಅಲ್ಲ, ಮುಂದಿನೆಲ್ಲ ಜನ್ಮದಲ್ಲೂ ನಾನೇ ಈ ಮನೆ ಸೊಸೆ ಆಗಬೇಕು ಅಂತ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚು. ಹಚ್ಚು.